ವೆಲ್ಕಮ್ ಟು ಸಿ ಆರ್ ಸೆಂಟರ್ ಸಿ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿ ಎಸ್ ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ ಗೆ ಸ್ವಾಗತ ಇವತ್ತು ನಾವು ನೋಡೋಣ ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನ ನಾವು ಯಾವ ರೀತಿಯಾಗಿ ಅರೇಂಜ್ ಮಾಡಬೇಕು ನಂತರ ಯಾವ ರೀತಿಯಾಗಿ ಪ್ರಿಂಟ್ ಅನ್ನ ತಗೋಬೇಕು ಅಂತ ನೀವಿಲ್ಲಿ ನೋಡಬಹುದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡಿದ್ವಿ ಯಾವ ರೀತಿಯಾಗಿ ನಾವು ಯಾವ್ದೇ ಫಾರ್ಮುಲಾಗಳನ್ನ ಅಥವಾ ಯಾವುದೇ ಸಮ್ ನಾವು ಇಲ್ಲಿ ಇನ್ಸರ್ಟ್ ಮಾಡಬೇಕು ನಂತರ ಯಾವ ರೀತಿಯಾಗಿ ನಾವು ಮ್ಯಾಥ್ಸ್ ಡ್ರಾಯಿಂಗ್ ಅನ್ನ ಎಂ ಎಸ್ ವರ್ಡ್ ಅಲ್ಲಿ ಮಾಡಬೇಕು ಅಂತ ನೋಡಿದ್ವಿ ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಮಾಡಿರುವಂತಹ ಕ್ವಶನ್ ಪೇಪರ್ ಸಿಕ್ಸ್ ಪೇಜ್ ಅಲ್ಲಿ ಆಗಿದೆ ಪೇಜ್ ಒನ್ ಆಫ್ ಸಿಕ್ಸ್ ಸಿಕ್ಸ್ ಪೇಜ್ ಅಲ್ಲಿ ಇರುವಂತಹ ಕ್ವಶನ್ ಪೇಪರ್ ಅನ್ನ ನಾವೀಗ ಅರೇಂಜ್ ಮಾಡಬೇಕಾಗಿದೆ ಯಾಕಂದ್ರೆ ನಾವಿಲ್ಲಿ ಸಿಕ್ಸ್ ಪೇಜ್ ಕ್ವಶನ್ ಪೇಪರ್ ಅಂದ್ರೆ ತ್ರೀ ಪೇಪರ್ ಅಲ್ಲಿ ನಾವು ಪ್ರಿಂಟ್ ಅನ್ನ ತೆಗಿಬೇಕಾಗುತ್ತೆ ತ್ರೀ ಪೇಪರ್ ಕ್ವಶನ್ ಪೇಪರ್ಸ್ ಅನ್ನ ನಾವು ಸಾವಿರಾರು ಸ್ಟೂಡೆಂಟ್ಸ್ ಇದ್ದಾಗ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಇಲ್ಲಿ ಕ್ವಶನ್ ಪೇಪರ್ ಅನ್ನ ಟೂ ಪೇಜ್ ಅಲ್ಲಿ ಬರುವ ರೀತಿ ಅಥವಾ ತ್ರೀ ಪೇಜ್ ಅಲ್ಲಿ ಬರುವ ರೀತಿ ನಾವಿಲ್ಲಿ ಅರೇಂಜ್ ಮಾಡಬೇಕಾಗಿದೆ ನಾವಿಲ್ಲಿ ಎಕ್ಸಾಕ್ಟ್ ಆಗಿ ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನ ಟೂ ಪೇಜ್ ಅಲ್ಲಿ ಅಥವಾ ತ್ರೀ ಪೇಜ್ ಅಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಬರೋದಿಲ್ಲ ಮ್ಯಾಥ್ಸ್ ಕ್ವಶನ್ ಪೇಪರ್ ಇಲ್ಲಿ ಮಿನಿಮಮ್ ಅಂದ್ರೆ ಟೂ ಪೇಜ್ ಆಗುತ್ತೆ ಮ್ಯಾಕ್ಸಿಮಮ್ ನಾವಿಲ್ಲಿ ತ್ರೀ ಅಥವಾ ತ್ರೀ ಅಂಡ್ ಆಫ್ ಪೇಜ್ ಅಲ್ಲಿ ಪೇಜ್ ಸೆಟ್ ಅನ್ನ ಮಾಡಬಹುದು ಯಾವ ರೀತಿಯಾಗಿ ಅಂತ ನೋಡೋಣ ಬನ್ನಿ ಕೊಲಾಪ್ಸ್ ರಿಬನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಫಾಂಟ್ ಸೈಜ್ ನೀವು ಇಲ್ಲಿ ನೋಡಬಹುದು ಸಿಕ್ಸ್ಟೀನ್ ಫಾಂಟ್ ಸೈಜ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಫಾಂಟ್ ಸೈಜ್ ಅಲ್ಲಿ ಜಾಸ್ತಿ ಇದ್ದಾಗ ನೋಡೋದಿಕ್ಕೆ ಕ್ಲಿಯರ್ ಆಗಿ ಕಾಣುತ್ತೆ ಅಂತ ಅಷ್ಟೇನೆ ನಾವೀಗ ಮೊದಲು ಫಾಂಟ್ ಸೈಜ್ ಅನ್ನ ಕಡಿಮೆ ಮಾಡಬೇಕಾಗಿದೆ ಕಂಟ್ರೋಲ್ ಎ ಸೆಲೆಕ್ಟ್ ಆಲ್ ಫಾಂಟ್ ಸೈಜ್ ನಾವಿಲ್ಲಿ ಟ್ವೆಲ್ ತಗೋಬೇಕಾಗುತ್ತೆ ನಾವು ಯಾವುದೇ ಡಾಕ್ಯುಮೆಂಟ್ ಅನ್ನ ಪ್ರಿಂಟ್ ತೆಗಿತೀವಿ ಅಂದ್ರೆ ಫಾಂಟ್ ಸೈಜ್ ಟ್ವೆಲ್ ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಫಾಂಟ್ ಸೈಜ್ ಅನ್ನ ಟ್ವೆಲ್ ಮಾಡೋಣ ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಟ್ಯಾಬ್ ಕೀ ಅನ್ನ ಯೂಸ್ ಮಾಡೋಣ ಲೆಫ್ಟ್ ಅಲೈನ್ ಸೆಂಟರ್ ಅಲೈನ್ ರೈಟ್ ಅಲೈನ್ ನಾವು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡೋದಿಕ್ಕೆ ನೀಟಾಗಿ ಕಾಣಿಸುತ್ತೆ ನಂತರ ನಾನಿಲ್ಲಿ ಕ್ಲಿಕ್ ಮಾಡಿ ಟ್ಯಾಬ್ ಕೀಯನ್ನ ಯೂಸ್ ಮಾಡ್ತಾ ಇದ್ದೀನಿ ನಾವಿಲ್ಲಿ ಈ ರೀತಿಯಾಗಿ ತಗೊಂಡ್ ಹೋಗೋಣ ನಂತರ ಒಂದು ಸ್ಪೇಸ್ ಇಲ್ಲಿ ಡೌನ್ ಆಗಿದೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಕೀಬೋರ್ಡ್ ಇಂದ ನಾವು ಡಿಲೀಟ್ ಕೀ ಯೂಸ್ ಮಾಡಬೇಕಾಗುತ್ತೆ ನಂತರ ಈ ಆನ್ಸರ್ ಆಪ್ಷನ್ ಗಳನ್ನು ಸಹ ನಾನಿಲ್ಲಿ ಒಂದೊಂದು ಟ್ಯಾಬ್ ಕಿಯನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಎಲ್ಲಾ ಆನ್ಸರ್ ಗಳನ್ನ ಈಕ್ವಲ್ ಆಗಿ ತಗೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಫಸ್ಟ್ ಕ್ವಶನ್ ಆನ್ಸರ್ ಸೆಕೆಂಡ್ ಕ್ವಶನ್ ಆನ್ಸರ್ ಎಲ್ಲ ಆನ್ಸರ್ ಗಳನ್ನ ನಾನಿಲ್ಲಿ ಈಕ್ವಲ್ ಆಗಿ ತಗೊಂಡಿದ್ದೇನೆ ನೀವು ಇಲ್ಲಿ ನೋಡಬಹುದು ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ನಂತರ ನಾವೀಗ ಲೈನ್ ಸ್ಪೇಸಿಂಗ್ ಅನ್ನ ಕಡಿಮೆ ಮಾಡಬೇಕಾಗಿದೆ ನಾವಿಲ್ಲಿ ಕನ್ನಡ ಕ್ವಶನ್ ಪೇಪರ್ ಅನ್ನ ಮಾಡ್ಬೇಕಾದ್ರೆ ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್ ಎಲ್ಲಾ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಲೈನ್ ಸ್ಪೇಸಿಂಗ್ ಅನ್ನ ಕಡಿಮೆ ಮಾಡಿದ್ವಿ ಆದ್ರೆ ನಾವು ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನ ಮಾಡಬೇಕಾದ್ರೆ ಆ ರೀತಿಯಾಗಿ ಮಾಡಬಾರದು ಯಾಕಂದ್ರೆ ನಾವಿಲ್ಲಿ ಲೈನ್ ಸ್ಪೇಸಿಂಗ್ ಅನ್ನ ಕಡಿಮೆ ಮಾಡಿದಾಗ ನಾವು ಬರೆದಿರುವಂತಹ ಟೆಕ್ಸ್ಟ್ ಲೈನ್ ಸ್ಪೇಸಿಂಗ್ ಕಡಿಮೆ ಆಗುತ್ತೆ ಆದ್ರೆ ನಾವಿಲ್ಲಿ ಮಾಡಿರುವಂತಹ ಡ್ರಾಯಿಂಗ್ ಗಳು ಆ ಕಡೆ ಈ ಕಡೆ ಆಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಡಾಕ್ಯುಮೆಂಟ್ ಅನ್ನ ಸೆಲೆಕ್ಟ್ ಮಾಡಿ ಲೈನ್ ಸ್ಪೇಸಿಂಗ್ ಅನ್ನ ಕಡಿಮೆ ಮಾಡಬಾರ್ದು ಆ ರೀತಿಯಾಗಿ ನಾವು ಮಾಡಿದಾಗ ನಾವಿಲ್ಲಿ ಕೊಟ್ಟಿರುವಂತಹ ಡ್ರಾಯಿಂಗ್ ಇರಬಹುದು ಅಥವಾ ಯಾವುದೇ ಫಾರ್ಮುಲಾಗಳಿರಬಹುದು ಆಕಡೆ ಈ ಕಡೆ ಆಗುತ್ತೆ ಆಗ ನಾವು ಮತ್ತೆ ಕ್ವಶ್ಚನ್ ಪೇಪರ್ ಅನ್ನ ಫಸ್ಟ್ ಇಂದ ಅರೇಂಜ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಒಂದೊಂದೇ ಪೇಜ್ ಕ್ವಶನ್ ಪೇಪರ್ ಅನ್ನ ಸೆಲೆಕ್ಟ್ ಮಾಡಿ ಲೈನ್ ಸ್ಪೇಸಿಂಗ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ ಫಸ್ಟ್ ಪೇಜ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀನಿ ಈ ರೀತಿಯಾಗಿ ಸೆಕೆಂಡ್ ಪೇಜ್ ನಾನಿಲ್ಲಿ ಸೆಲೆಕ್ಟ್ ಮಾಡಿಲ್ಲ ಲೈನ್ ಸ್ಪೇಸಿಂಗ್ ಆಪ್ಷನ್ ಲೈನ್ ಸ್ಪೇಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ನಾನಿಲ್ಲಿ ಕೊಡ್ತಾ ಇದ್ದೀನಿ ನಂತರ ಅಟ್ಲೀಸ್ಟ್ ಆಪ್ಷನ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಓಕೆ ಈಗ ನೀವು ನೋಡಬಹುದು ಲೈನ್ ಸ್ಪೇಸಿಂಗ್ ಇಲ್ಲಿ ಕಡಿಮೆ ಆಗಿದೆ ಸೆಕೆಂಡ್ ಪೇಜ್ ಅಲ್ಲಿ ಇದ್ದಂತಹ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫಸ್ಟ್ ಪೇಜ್ ಅಲ್ಲಿ ಬಂದಿದೆ ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಎಂಟರ್ ಇಲ್ಲಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡೋಣ ಕ್ವಶನ್ಸ್ ಅನ್ನ ಸೆಕೆಂಡ್ ಪೇಜ್ ಅನ್ನ ಮಾತ್ರ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದೆ ನಾವಿಲ್ಲಿ ಡ್ರಾಯಿಂಗ್ ಅನ್ನ ಸೆಲೆಕ್ಟ್ ಮಾಡೋದು ಬೇಡ ಈ ರೀತಿಯಾಗಿ ಡ್ರಾಯಿಂಗ್ ಸೈಜ್ ಅನ್ನ ನಾನು ಇಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ನಂತರ ಈ ರೀತಿಯಾಗಿ ನಾನು ಟೆಕ್ಸ್ಟ್ ಅನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಲೈನ್ ಸ್ಪೇಸಿಂಗ್ ಆಪ್ಷನ್ ಲೈನ್ ಸ್ಪೇಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಜೀರೋ ಅಟ್ ಲೀಸ್ಟ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಓಕೆ ನಂತರ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಲೈನ್ ಸ್ಪೇಸಿಂಗ್ ಕಡಿಮೆ ಆಗಿದೆ ಅಂತ ನಂತರ ಮಾರ್ಕ್ಸ್ ಇಲ್ಲಿ ಬಂದಿದೆ ಒಂದು ಎಂಟರ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ ಮಾರ್ಕ್ಸ್ ಈಗ ಇಲ್ಲಿ ಬಂದಿದೆ ನಂತರ ಟ್ಯಾಬ್ ಕೀ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ನಂತರ ಒಂದು ಡಿಲಿಟ್ ಕಿಯನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ಈ ಟೇಬಲ್ ಇಲ್ಲಿ ಬಂದಿದೆ ನೀವು ಇಲ್ಲಿ ನೋಡಬಹುದು ನಂತರ ಈ ಟೇಬಲ್ ಅನ್ನ ನಾವಿಲ್ಲಿ ಕಟ್ ಮಾಡೋಣ ಕಂಟ್ರೋಲ್ ಏಕ್ಸ್ ಫರ್ ಕಟ್ ಈ ಡ್ರಾಯಿಂಗ್ ಅನ್ನ ನಾನು ಇಲ್ಲಿ ಮೇಲೆ ತಗೊಂಡ್ ಬರ್ತಾ ಇದೀನಿ ನಂತರ ಒಂದು ಎಂಟರ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ ನಂತರ ಇಲ್ಲಿ ಆ ಟೇಬಲ್ ಅನ್ನ ನಾವು ಬರಿಬೇಕಾಗಿದೆ ಕಂಟ್ರೋಲ್ ವಿ ಪೇಸ್ಟ್ ನಂತರ ನಾವೀಗ ಒಂದು ಎಂಟರ್ ಅನ್ನ ಮಾಡೋಣ ಟೇಬಲ್ ಇಲ್ಲಿ ಬಂದಿದೆ ನೀವು ನೋಡಬಹುದು ಈ ರೀತಿಯಾಗಿ ಮ್ಯಾಥ್ಸ್ ಕ್ವಶನ್ ಪೇಪರ್ ಅಲ್ಲಿ ನಾವು ಡ್ರಾಯಿಂಗ್ ಅನ್ನ ಇನ್ಸರ್ಟ್ ಮಾಡಿದಾಗ ಈ ರೀತಿಯಾಗಿ ಆಗತ್ತೆ ಆಗ ನಾವು ಒಂದೊಂದೇ ಪೇಜ್ ಕ್ವಶನ್ ಪೇಪರ್ ಅನ್ನ ನಾವಿಲ್ಲಿ ಸೆಟ್ ಮಾಡಬೇಕಾಗುತ್ತೆ ಯಾವ ಕ್ವಶನ್ ಗೆ ನಾವಿಲ್ಲಿ ಯಾವ ಡ್ರಾಯಿಂಗ್ ಅನ್ನ ಮಾಡಿದ್ವಿ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಕ್ವಶ್ಚನ್ಸ್ ಮತ್ತು ಡ್ರಾಯಿಂಗ್ಸ್ ಎಲ್ಲ ಮಿಕ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಈ ಡ್ರಾಯಿಂಗ್ ನಾನಿಲ್ಲಿ ಸೆವೆಂತ್ ಕ್ವಶನ್ ಗೆ ಕೊಟ್ಟಿದ್ದೆ ನಂತರ ಫೋರ್ತ್ ಮೈನ್ ಕ್ವಶನ್ಸ್ ನಂತರ ಫೋರ್ತ್ ಮೇನ್ ಅಲ್ಲಿ ಥರ್ಡ್ ಕ್ವಶನ್ ಗೆ ನಾನಿಲ್ಲಿ ಈ ಡ್ರಾಯಿಂಗ್ ಅನ್ನ ಕೊಟ್ಟಿದ್ದೆ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ ಯಾವ ಡ್ರಾಯಿಂಗ್ ಅನ್ನ ನಾವಿಲ್ಲಿ ಯಾವ ಕ್ವಸ್ಟನ್ ಗೆ ಕೊಟ್ಟಿದ್ವಿ ಅಂತ ನಂತರ ಈ ಟೇಬಲ್ ಅನ್ನ ನಾವಿಲ್ಲಿ ಇಲ್ಲಿ ತಗೊಂಡ್ ಬರಬೇಕಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಈ ಟೇಬಲ್ ಅನ್ನ ನಾನು ಫಿಫ್ತ್ ಕ್ವಶನ್ ಗೆ ಕೊಟ್ಟಿದ್ದೆ ನಂತರ ಅಥವಾ ಇಲ್ಲಿ ಬಂದಿದೆ ನಾವಿಲ್ಲಿ ಕ್ಲಿಕ್ ಮಾಡೋಣ ಡಿಲೀಟ್ ಕೀ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಂತರ ಟೇಬಲ್ ಸೈಜ್ ಅನ್ನ ನಾವಿಲ್ಲಿ ಕಡಿಮೆ ಮಾಡೋಣ ಲೈನ್ ಸ್ಪೇಸಿಂಗ್ ಅನ್ನ ನಾವಿಲ್ಲಿ ಕಡಿಮೆ ಮಾಡೋಣ ನಂತರ ಟೇಬಲ್ ನಾನಿಲ್ಲಿ ಈ ಕಡೆ ತಗೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಟೇಬಲ್ ಕೆಳಗಡೆ ಇಲ್ಲಿ ಅಥವಾ ಬಂದಿದೆ ನಂತರ ನಾನಿಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಒಂದು ಎಂಟರ್ ಅನ್ನ ಕೊಡ್ತಾ ಇದ್ದೀನಿ ಬರಬೇಕಾಗಿದೆ ನಾವು ಇಲ್ಲಿ ತಗೋಬೇಕಾಗಿದೆ ಟೇಬಲ್ ಅನ್ನ ಈ ರೀತಿಯಾಗಿ ಈ ಟೇಬಲ್ ಅನ್ನ ನಾವು ಈ ಟೇಬಲ್ ಲೆವೆಲ್ ಅಲ್ಲಿ ಅಡ್ಜಸ್ಟ್ ಮಾಡಬೇಕಾಗಿದೆ ಈ ರೀತಿಯಾಗಿ ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಂತರ ಈ ಲೈನ್ ಸ್ಪೇಸಿಂಗ್ ಸಹ ನಾವಿಲ್ಲಿ ಕಡಿಮೆ ಮಾಡೋಣ ನಂತರ ಸಿಕ್ಸ್ ಕ್ವಶನ್ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಬ್ಯಾಕ್ ಸ್ಪೇಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ನಂತರ ಈ ಟೇಬಲ್ ಅನ್ನ ನಾವಿಲ್ಲಿ ಇಲ್ಲಿ ಈ ಕ್ವಶನ್ ಗೆ ಕೊಟ್ಟಿದ್ವಿ ಈ ರೀತಿಯಾಗಿ ನಂತರ ನೀವು ಇಲ್ಲಿ ನೋಡಬಹುದು ಸ್ಪೇಸ್ ಅನ್ನ ನಾವೀಗ ಕಡಿಮೆ ಮಾಡೋಣ ಈ ರೀತಿಯಾಗಿ ನಾವು ಲೈನ್ ಸ್ಪೇಸಿಂಗ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ ಈ ಲೈನ್ ಸ್ಪೇಸಿಂಗ್ ಸಹ ನಾವಿಲ್ಲಿ ಇಲ್ಲಿ ಕಡಿಮೆ ಮಾಡೋಣ ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಟೇಬಲ್ ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡಿದ್ದೀನಿ ಒಂದು ಬ್ಯಾಕ್ ಸ್ಪೇಸ್ ಅನ್ನ ನಾವ್ ಇಲ್ಲಿ ತಗೊಳೋಣ ಈ ರೀತಿಯಾಗಿ ನಾವು ಟೇಬಲ್ ಅನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ ನಂತರ ಸೆವೆಂತ್ ಕ್ವಶನ್ ಬ್ಯಾಕ್ ಸ್ಪೇಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ನಂತರ ಈ ಕ್ವಶನ್ಸ್ ಅನ್ನ ನಾವಿಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡೋಣ ಡ್ರಾಯಿಂಗ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇಲ್ಲ ನಂತರ ಲೈನ್ ಸ್ಪೇಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲೈನ್ ಸ್ಪೇಸಿಂಗ್ ಆಪ್ಷನ್ ಜೀರೋ ನಾನಿಲ್ಲಿ ಕೊಡ್ತಾ ಇದ್ದೀನಿ ಅಟ್ ಲೀಸ್ಟ್ ನಂತರ ಓಕೆ ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ಲೈನ್ ಸ್ಪೇಸಿಂಗ್ ಕಡಿಮೆ ಆಗಿದೆ ನಂತರ ಈ ಡ್ರಾಯಿಂಗ್ ಇಲ್ಲೇ ಇತ್ತು ನಂತರ ನೀವು ಇಲ್ಲಿ ನೋಡಬಹುದು ಪೇಜ್ ತ್ರೀ ಆಫ್ ಫೋರ್ ಒಂದು ಕ್ವಶ್ಚನ್ ಮಾತ್ರ ಫೋರ್ತ್ ಪೇಜ್ ಅಲ್ಲಿ ಬಂದಿದೆ ಈ ಕ್ವಶನ್ ಅನ್ನ ನಾವಿಲ್ಲಿ ತಗೋಬೇಕಾಗಿದೆ ನಂತರ ಈ ಡ್ರಾಯಿಂಗ್ ಸೈಜ್ ಅನ್ನ ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ನಂತರ ಒಂದು ಡಿಲಿಟ್ ಕೀ ಅನ್ನ ನಾವಿಲ್ಲಿ ಯೂಸ್ ಮಾಡೋಣ ಈ ರೀತಿಯಾಗಿ ನಂತರ ನಾವೀಗ ಸ್ಕ್ರೋಲ್ ಅಪ್ ಮಾಡೋಣ ಫಸ್ಟ್ ಇಂದ ನಾವಿಲ್ಲಿ ಕ್ವಶನ್ ಪೇಪರ್ ಅನ್ನ ನೋಡೋಣ ಯಾವ ರೀತಿಯಾಗಿ ಬಂದಿದೆ ಅಂತ ನಾವಿಲ್ಲಿ ಎಲ್ಲಿ ಲೈನ್ ಸ್ಪೇಸಿಂಗ್ ಅನ್ನ ಕಡಿಮೆ ಮಾಡಬಹುದು ನಾವಿಲ್ಲಿ ನೋಡಬೇಕಾಗಿದೆ ನೋಡ್ಬೇಕಾಗಿದೆ ಈ ಡ್ರಾಯಿಂಗ್ ಅನ್ನ ನಾವಿಲ್ಲಿ ಕೆಳಗಡೆ ತಗೊಂಡ್ ಬರ್ಬೇಕಾಗಿದೆ ನಂತರ ಒಂದು ಎಂಟರ್ ಈ ಲೈನ್ ಮಿಕ್ಸ್ ಆಗಿದೆ ಅದಕ್ಕೋಸ್ಕರ ಈ ಡ್ರಾಯಿಂಗ್ ಅನ್ನ ನಾನಿಲ್ಲಿ ತಗೊಂಡ್ ಬರ್ತಾ ಇದ್ದೀನಿ ನಂತರ ನೀವಿಲ್ಲಿ ನೋಡಬಹುದು ಸೆಕೆಂಡ್ ಪೇಜ್ ಅಲ್ಲಿ ನಾವಿಲ್ಲಿ ಒಂದು ಎಂಟರ್ ಅನ್ನ ಕೊಡ್ಬೇಕಾಗುತ್ತೆ ನಮಗಿಲ್ಲಿ ಸ್ಪೇಸ್ ಬೇಕಾಗಿದೆ ಅದಕ್ಕೋಸ್ಕರ ನಂತರ ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಪೇಸ್ ಇದೆ ನಾನಿಲ್ಲಿ ಡಿಲಿಟ್ ಕೀ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಅಥವಾ ಇಲ್ಲಿ ತಗೊಂಡಿದೀನಿ ನಂತರ ಈ ಲೈನ್ ಅನ್ನ ನಾನು ಇಲ್ಲಿ ತಗೋಬೇಕಾಗಿದೆ ಟ್ಯಾಬ್ ಕೀ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಂತರ ಕೀಬೋರ್ಡ್ ಇಂದ ನಾನು ಡಿಲಿಟ್ ಕೀ ಯೂಸ್ ಮಾಡ್ತಾ ಇದ್ದೀನಿ ನಂತರ ನಾವಿಲ್ಲಿ ಟ್ಯಾಬ್ ಅನ್ನ ಯೂಸ್ ಮಾಡೋಣ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಎರಡು ಕ್ವಶನ್ ಅನ್ನ ನಾನಿಲ್ಲಿ ಕೊಟ್ಟಿದ್ದೀನಿ ಒಂದು ಸ್ಪೇಸ್ ಅನ್ನ ಕಡಿಮೆ ಮಾಡಿದ್ದೀನಿ ನಾವಿಲ್ಲಿ ಬೋಲ್ಡ್ ಎಫೆಕ್ಟ್ ಅನ್ನ ಕೊಡೋಣ ನಂತರ ಈ ರೀತಿಯಾಗಿ ನಾವು ಕ್ವಶನ್ಸ್ ಅನ್ನ ನೋಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಸ್ಪೇಸ್ ನಾವಿಲ್ಲಿ ಡಿಲಿಟ್ ಕೀ ಯೂಸ್ ಮಾಡೋಣ ನಂತರ ಡ್ರಾಯಿಂಗ್ ಬ್ಯಾಕ್ ಸ್ಪೇಸ್ ಅನ್ನ ನಾವಿಲ್ಲಿ ತಗೊಳೋಣ ಈ ರೀತಿಯಾಗಿ ನಂತರ ನೀವಿಲ್ಲಿ ನೋಡಬಹುದು ಎರಡು ಫಾರ್ಮುಲಾಸ್ ನಾವಿಲ್ಲಿ ಕೊಟ್ಟಿದೀವಿ ಈ ಫಾರ್ಮುಲಾ ನಾವಿಲ್ಲಿ ಇಲ್ಲಿ ತಗೊಳ್ಳೋಣ ಇಲ್ಲಿ ನಮಗೆ ಸ್ಪೇಸ್ ಇದೆ ಅದಕ್ಕೋಸ್ಕರ ಕೀಬೋರ್ಡ್ ಇಂದ ನಾವು ಡಿಲಿಟ್ ಕೀ ಯೂಸ್ ಮಾಡಬೇಕಾಗುತ್ತೆ ನಂತರ ಟ್ಯಾಬ್ ಕೀ ನೀವು ಇಲ್ಲಿ ನೋಡಬಹುದು ಎರಡು ಫಾರ್ಮುಲಾಸ್ ಎರಡು ಸಮ್ ಗಳು ಇಲ್ಲಿ ಬಂದಿದೆ ನಂತರ ಸೆಲೆಕ್ಟ್ ಬೋರ್ಡ್ ಈ ರೀತಿಯಾಗಿ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ಸ್ ನಂತರ ಕ್ವಶನ್ ಡ್ರಾಯಿಂಗ್ ಅನ್ನ ಇಲ್ಲಿ ತಗೊಳ್ಳೋಣ ನಂತರ ಒಂದು ಬ್ಯಾಕ್ ಸ್ಪೇಸ್ ನಾವು ಇಲ್ಲಿ ತಗೊಳ್ಳೋಣ ನಂತರ ಈ ಟೇಬಲ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ನಂತರ ಅಥವಾ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ನಂತರ ಈ ಟೇಬಲ್ ಅನ್ನ ನಾವಿಲ್ಲಿ ಸ್ವಲ್ಪ ಮೇಲೆ ತಗೊಳ್ಳೋಣ ಈ ರೀತಿಯಾಗಿ ನಂತರ ಒಂದು ಬ್ಯಾಕ್ ಸ್ಪೇಸ್ ಈ ಟೇಬಲ್ ಅನ್ನ ಮೇಲೆ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಲಾಸ್ಟ್ ಕ್ವಶನ್ ಕೂಡ ಥರ್ಡ್ ಪೇಜ್ ಅಲ್ಲಿ ಬಂದಿದೆ ಪೇಜ್ ತ್ರೀ ಆಫ್ ಫೋರ್ ಇಲ್ಲಿ ನಾವು ಕ್ಲಿಕ್ ಮಾಡೋಣ ಕೀಬೋರ್ಡ್ ಇಂದ ನಾವು ಇಲ್ಲಿ ಡಿಲೀಟ್ ಕೀ ಅನ್ನ ಯೂಸ್ ಮಾಡಬೇಕಾಗುತ್ತೆ ನೀವೀಗ ನೋಡ್ತಾ ಇರಬಹುದು ಪೇಜ್ ತ್ರೀ ಆಫ್ ತ್ರೀ ನಂತರ ಈ ಕ್ವಶನ್ ಪೇಪರ್ ಗೆ ನಾವೀಗ ಎಫೆಕ್ಟ್ ಅನ್ನ ಕೊಡಬೇಕಾಗಿದೆ ಕ್ವಶನ್ಸ್ ಮಾರ್ಕ್ಸ್ ಅನ್ನ ನಾವಿಲ್ಲಿ ಇಲ್ಲಿ ಈಕ್ವಲ್ ಆಗಿ ಲಾಸ್ಟ್ ಅಲ್ಲಿ ತಗೊಂಡು ಹೋಗ್ಬೇಕಿದೆ ನೀವು ಇಲ್ಲಿ ನೋಡಬಹುದು ಟ್ಯಾಬ್ ಕೀ ಯನ್ನ ಯೂಸ್ ಮಾಡ್ತಾ ಇದೀನಿ ಈ ರೀತಿಯಾಗಿ ಈ ರೀತಿಯಾಗಿ ಯಾವ ಯಾವ ಮೇನ್ ಅಲ್ಲಿ ನಾವು ಕ್ವಶನ್ಸ್ ಅನ್ನ ಟೈಪ್ ಮಾಡಿದೀವಿ ಈ ರೀತಿಯಾಗಿ ಈಕ್ವಲ್ ಆಗಿ ನಾವಿಲ್ಲಿ ಇಲ್ಲಿ ಅರೇಂಜ್ ಮಾಡಬೇಕಾಗುತ್ತೆ ನಂತರ ನಾವೀಗ ಬೋಲ್ಡ್ ಎಫೆಕ್ಟ್ ಅನ್ನ ಕೊಡಬೇಕಾಗಿದೆ ಯಾವ ಯಾವ ಮೇನ್ ಕ್ವಶನ್ಸ್ ಫಸ್ಟ್ ಮೇನ್ ಫಸ್ಟ್ ಮೇನ್ ಕ್ವಶನ್ ಸೆಕೆಂಡ್ ಮೇನ್ ಕ್ವಶನ್ ಥರ್ಡ್ ಮೇನ್ ಕ್ವಶ್ಚನ್ ನಾವಿಲ್ಲಿ ಬೋಲ್ಡ್ ಎಫೆಕ್ಟ್ ಅನ್ನ ಕೊಡಬೇಕಾಗುತ್ತೆ ಈ ರೀತಿಯಾಗಿ ಸೆಲೆಕ್ಟ್ ಬೋಲ್ಡ್ ನಂತರ ಥರ್ಡ್ ಮೇನ್ ಕ್ವಶನ್ ಸೆಲೆಕ್ಟ್ ಬೋಲ್ಡ್ ನಾನಿಲ್ಲಿ ಶಾರ್ಟ್ ಕಟ್ ಕೀ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಇಲ್ಲಿ ಬರುವಂತಹ ಆಪ್ಷನ್ ಅನ್ನ ಯೂಸ್ ಮಾಡಬಹುದು ಅಥವಾ ಈ ಆಪ್ಷನ್ ಸಹ ನಾವು ಇಲ್ಲಿ ಯೂಸ್ ಮಾಡಬಹುದು ನಾನಿಲ್ಲಿ ಶಾರ್ಟ್ ಕಟ್ ಕೀ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಬಿ ಫಾರ್ ಬೋಲ್ಡ್ ಈ ರೀತಿಯಾಗಿ ಇದೇ ರೀತಿಯಾಗಿ ನಾವು ನಂಬರ್ಸ್ ಗು ಸಹ ಬೋಲ್ಡ್ ಎಫೆಕ್ಟ್ ಅನ್ನ ಕೊಡ್ಬೇಕಾಗತ್ತೆ ನೀವು ಇಲ್ಲಿ ನೋಡಬಹುದು ಯಾವ ಯಾವ ಮೇನ್ ಕ್ವಶನ್ ಫಸ್ಟ್ ಮೇನ್ ಸೆಕೆಂಡ್ ಮೇನ್ ನಾನಿಲ್ಲಿ ಬೋಲ್ಡ್ ಎಫೆಕ್ಟ್ ಅನ್ನ ಕೊಟ್ಟಿದ್ದೀನಿ ನಂತರ ಕ್ವಶನ್ ನಂಬರ್ಸ್ಗೂ ಸಹ ನಾನಿಲ್ಲಿ ಬೋಲ್ಡ್ ಎಫೆಕ್ಟ್ ಅನ್ನ ಕೊಟ್ಟಿದ್ದೀನಿ ನಂತರ ಆನ್ಸರ್ ನಂಬರ್ಸ್ಗೂ ಸಹ ನಾನಿಲ್ಲಿ ಬೋಲ್ಡ್ ಎಫೆಕ್ಟ್ ಅನ್ನ ಕೊಟ್ಟಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಎಲ್ಲಾ ಆನ್ಸರ್ ನಂಬರ್ಸ್ ಅನ್ನ ನಾನಿಲ್ಲಿ ಈಕ್ವಲ್ ಆಗಿ ಅರೇಂಜ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ನಂತರ ಸೆಕೆಂಡ್ ಮೈನ್ ನಂಬರ್ ಗೆ ನಾನಿಲ್ಲಿ ಬೋಲ್ಡ್ ಎಫೆಕ್ಟ್ ಥರ್ಡ್ ಮೇನ್ ಕ್ವಶನ್ ನಂತರ ಕ್ವಶನ್ ನಂತರ ಫಿಫ್ತ್ ಮೈನ್ ಕ್ವಶನ್ಸ್ ನೀವು ಇಲ್ಲಿ ನೋಡಬಹುದು ನಂತರ ಸಿಕ್ಸ್ ಮೇನ್ ಕ್ವಶನ್ ಈಗ ನಾವು ಮಾಡಿರುವಂತಹ ಕ್ವಶನ್ ಪೇಪರ್ ತ್ರೀ ಪೇಜ್ ಅರೇಂಜ್ ಆಗಿದೆ ಈ ಕ್ವಶನ್ ಪೇಪರ್ ಅನ್ನ ನೀವು ಇಲ್ಲಿ ಫೋರ್ ಪೇಜ್ ಸಹ ಅರೇಂಜ್ ಮಾಡಬಹುದು ನೀವು ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಅನ್ನ ಮಾಡ್ತೀರಾ ಯಾವ ಫಾರ್ಮೆಟ್ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಬೇಕಾಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಪೇಜ್ ಇರುವಂತಹ ಕ್ವಶನ್ ಪೇಪರ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ನಂತರ ಸೇವ್ ನಾನಿಲ್ಲಿ ಮಾಡ್ತಾ ಇದ್ದೀನಿ ನಂತರ ನಾವೀಗ ಪ್ರಿಂಟ್ ಅನ್ನ ತಗೋಬೇಕಾಗಿದೆ ನಂತರ ಫೈಲ್ ಮೆನು ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಪ್ರಿಂಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಪೇಜ್ ತ್ರೀ ಆಫ್ ತ್ರೀ ಸ್ಕ್ರೋಲ್ ಅಪ್ ನಾನಿಲ್ಲಿ ಮಾಡ್ತಾ ಇದ್ದೀನಿ ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ನಂತರ ಥರ್ಡ್ ಪೇಜ್ ನಮ್ಗೆ ಈ ರೀತಿಯಾಗಿ ಬಂದಿದೆ ನಂಬರ್ ಆಫ್ ಕಾಪೀಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಪ್ರಿಂಟರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಯಾವ ಯಾವ ಪೇಜ್ ಪ್ರಿಂಟ್ ಬೇಕಾಗಿದೆ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಮೂರು ಪೇಜ್ ಕ್ವಶನ್ ಪೇಪರ್ಸ್ ಇದೆ ಮೂರು ಪೇಜ್ ಸಹ ನಮ್ಗೆ ಇಲ್ಲಿ ಪ್ರಿಂಟ್ ಬೇಕಾಗಿದೆ ಅದಕ್ಕೋಸ್ಕರ ನಾವಿಲ್ಲಿ ಪ್ರಿಂಟ್ ಆಲ್ ಪೇಜಸ್ ಸೆಲೆಕ್ಟ್ ಮಾಡಬೇಕು ನಂತರ ನಾವಿಲ್ಲಿ ಪ್ರಿಂಟ್ ಅನ್ನ ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಎಂ ಎಸ್ ವರ್ಡ್ ನಲ್ಲಿ ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನು ಮಾಡಬಹುದು